ಈ ಸ್ನ್ಯಾಕ್ಸ್ನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಬೌಲ್ನಷ್ಟು ತೊಳೆದು ಒಂದು ಹತ್ತು ನಿಮಿಷ ನೆನೆ ಹಾಕಿಟ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕೊಳ್ಳೋಣ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಈಗ ಇದ್ರ ಜೊತೆನಲ್ಲಿ ಒಂದು ಇಪ್ಪತ್ತು ನಿಮಿಷ ನೆನೆಸಿಟ್ಕೊಂಡಿರೋಂಥ ಒಂದು ಚಿಕ್ಕ ಬೌಲ್ನಷ್ಟು ಕಡಲೆಬೇಳೆ ಮತ್ತು ಇದಕ್ಕಿದ ಅವರೆಕಾಳು ಕಾಳು ಒಂದು ಕಪ್ನಷ್ಟು ಕಡಲೆಬೇಳೆ ಎಷ್ಟು ಹಾಕ್ಕೊಳ್ತೀವಿ ಅಷ್ಟೇ ಪ್ರಮಾಣದ ಇದಕ್ಕಿದ ಅವರೆ ಬೇಳೆಯನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ಇದ್ರ ಜೊತೇನಲ್ಲಿ ಒಂದು ಮೂರರಿಂದ ನಾಲ್ಕು ಹಸಿ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಮತ್ತೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಈಗ ಇದನ್ನು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿಯಲ್ಲಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಈ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ ಈಗ ಇದೆಲ್ಲ ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡ್ಮೇಲೆ ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಕುದಿನ ಸೊಪ್ಪನ್ನು ಹಾಕೊಳ್ಳೋಣ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಪುದೀನ ಎಷ್ಟು ಹಾಕ್ಕೊಳ್ತೀವಿ ಅದರಲ್ಲಿ ಮುಕ್ಕಾಲು ಭಾಗದಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕ್ಕೊಳ್ಬೇಕಾಗತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಈಗ ಇಸ್ ರೀತಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟಿನೂ ಚೆನ್ನಾಗಿರುತ್ತೆ ಸಂಜೆ ತುಟ್ಟಿ ಜೊತೆಯಲ್ಲೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕಿಂತ ಅವರೇ ಕಳುಮೆ ಅವಲಕ್ಕಿ ಹಾಕೊಂಡ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆನಲ್ಲಿ ಈಗ ಹಸಿ ಮೆಣಕಾಯಿ ಹಾಕೊಳ್ಳೋಣ ಒಂದು ಎರಡರಿಂದ ಮೂರು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋದು ಒಂದು ದಪ್ಪ ಸೈಸು ಒಂದು ಈರುಳ್ಳಿ ಉತ್ತು ಉತ್ತಕ್ಕೆ ಕಟ್ ಮಾಡಿಟ್ಕೊಂಡಿರೋದು ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಚಕ್ಕೆ ಲವಂಗದ ಪುಡಿಯನ್ನು ಹಾಕೊಳ್ಳೋಣ ಬರೀ ಚಕ್ಕೆ ಮತ್ತು ಲವಂಗವನ್ನು ಪುಡಿ ಮಾಡಿಟ್ಕೊಂಡಿರೋದು ಒಂದು ಕಾಲು ಅಷ್ಟು ಹಾಕ್ಕೊಂಡ್ರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕೊಳ್ಳೋಣ ಮೊದಲೇ ರುಬ್ಕೊಳ್ಳೋದಿಕ್ಕೂ ಹಾಕ್ಕೊಂಡಿರ್ತೀವಲ್ಲ ಈಗ ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಅಡುಗೆ ಸೋಡ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡವನ್ನು ಹಾಕ್ಕೊಳ್ಬೇಕಾಗತ್ತೆ ಈಗ ಇದಿಷ್ಟನ್ನು ಹಾಕ್ಕೊಂಡ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈಗ ಈರುಳ್ಳಿ ಮತ್ತು ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಪೇಸ್ಟು ಸೊಪ್ಪುಗಳು ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋರ್ಗು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈಗ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಈಗ ಇದ್ರ ಜೊತೆಲಿ ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಕರಿಗರಿಯಾಗಿ ಬರುತ್ತೆ ಅನ್ನೋ ಇದಕ್ಕೋಸ್ಕರ ಈ ಅಕ್ಕಿ ಹಿಟ್ಟು ಬಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಳ್ಳಿ ಅನ್ನೋ ಇದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈಗ ಇದೆಲ್ಲ ಸ್ವಲ್ಪ ಹಿಟ್ಟೆಲ್ಲ ಹೊಂದ್ಕೊಳ್ಳೋಂಗಾದ್ಮೇಲೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಈಗ ಈ ಜೀರಿಗೆ ಎಲ್ಲ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ ಈ ಜೀರಿಗೆ ಈ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳಕ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈಗ ಇನ್ನೊಂದು ಕಡೆ ಒಲೆ ಮೇಲೆ ಎಣ್ಣೆಯನ್ನು ಕೈಯ್ದಕ್ಕಿಟ್ಕೊಳ್ಬೇಕಾಗತ್ತೆ ಈಗ ಎಣ್ಣೆ ಎಲ್ಲ ಬಿಸಿ ಆಗಲಿ ಚೆನ್ನಾಗಿ ಈಗ ಈ ಉಂಡೆನೂ ಕೂಡ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಈ ರೀತಿನಲ್ಲಿ ಈಗ ಇದನ್ನು ಒಂದು ಗಾತ್ರದಷ್ಟು ಉಂಡೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಈ ರೀತಿನಲ್ಲಿ ಉಂಡೆ ಮಾಡಿಕೊಂಡು ಕಾದಿರುವಂಥ ಎಣ್ಣೆಗೆ ಒಡೆಯ ರೀತಿಯಲ್ಲಿ ತಟ್ಕೊಂಡು ಹಾಕೊಳ್ತಾ ಹೋಗ್ಬೇಕಾಗತ್ತೆ ನೋಡಿ ಫ್ರೆಂಡ್ಸಿಗೆ ಇದು ಒಂದೊಂದೇ ರೀತಿಯಲ್ಲಿ ಕೈಯಲ್ಲೇ ತಟ್ಕೊಂಡು ಹಾಕ್ಕೊಳ್ತಾ ಹೋಗೋಣ ಅಕಸ್ಮಾತ್ ಕೈಗೆ ಏನಾದ್ರು ಹತ್ಕೊಳ್ತಾ ಇದೆ ಅನ್ಸ್ರೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಕೂಡ ಈ ರೀತಿಯಲ್ಲಿ ತಟ್ಕೊಳ್ಬೋದು ಈಗ ಇದನ್ನೆಲ್ಲ ಎಲ್ಲ ಕಡಿಮೆ ಆದಮೇಲೆ ಉಲ್ಟಾ ಮಾಡ್ಕೊಳ್ಳೋಣ ಇದು ಕುಳ್ಳೆ ಎಲ್ಲ ಕಡಿಮೆ ಆಗೋರ್ಗು ತಿರುಗಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಮುಂಚೆನೇ ತಿರ್ಗಿಸ್ಕೊಂಡ್ರೆ ಒಡ್ಕೊಂಡು ಬಿಡುತ್ತೆ ಅಂದರೆ ಈ ವಡೆ ಎಲ್ಲ ಒಡ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗುಳೆ ಎಲ್ಲ ಕಡಿಮೆ ಆದಮೇಲೆ ಈ ರೀತಿಯಲ್ಲೇ ಒಂದೊಂದು ಉಲ್ಟಾ ಮಾಡ್ಕೊಳ್ತಾ ಗೋಲ್ಡನ್ ರೌನ್ ಬಂದಮೇಲೆ ಇದನ್ನು ತೆಗೆದಿಟ್ಕೊಳ್ಳೋಣ ಇನ್ನು ಮತ್ತೆ ಉಳಿದಿರುವಂಥ ಮಿಶ್ರಣವನ್ನು ಕೂಡ ಇದೇ ರೀತಿಯಲ್ಲೇ ಮಾಡ್ಕೊಳ್ತಾ ಹೋದರೆ ರುಚಿಕರವಾದ ಇದಕ್ಕಿದ ಅವರೆಕಾಳು ಕಾಳು ಮತ್ತು ಅವಲಕ್ಕಿಯ ವಡೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ ನೀವು ಕೂಡ ಮನೆಯಲ್ಲಿ ಈ ರೀತಿ ಸುಲಭವಾಗಿ ಟ್ರೈ ಮಾಡಿ ನೋಡಿ ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್